ಮೇಳಗಳ ಕಲಾವಿದರು ಕಲಿಸುತ್ತಿರುವ ಯಕ್ಷಗಾನಕ್ಕೆ ಇಂದಿನ ಯುವ ಪೀಳಿಗೆ ಆಕರ್ಷಿತರಾಗುತ್ತಿದ್ದು ಯಕ್ಷಗಾನ ಕಲೆಗೆ ಆತಂಕದ ವಿಚಾರ. ಹಾಡುಗಾರಿಕೆ, ಚೆಂಡೆ, ಮದ್ದಳೆ ವಾದನ ಸಹಿತ ಯಾವುದೂ ಸರಿಯಿಲ್ಲದ ಸ್ಥಿತಿ. ಈ ಬಗ್ಗೆ 15 ವರ್ಷಗಳಿಂದಲೂ ಆಕ್ಷೇಪಿಸುತ್ತಾ ಬಂದಿದ್ರೂ ಬದಲಾವಣೆಯಾಗಿಲ್ಲ ಎಂದು ಯಕ್ಷಗಾನದಲ್ಲಿ ಪದವಿ ಪಡೆದ ಡಾಕ್ಟರ್ ರಾಘವ ನಂಬಿಯಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಡುಬಿದ್ರೆ ಶ್ರೀ ಗಜಾನನ ಯಕ್ಷಗಾನ ಮಂಡಳಿ ಇದರ ಸಾರಥ್ಯದಲ್ಲಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವಠಾರದಲ್ಲಿ ಆರಂಭಗೊಂಡ ನಾಟ್ಯ ತರಬೇತಿ ತರಗತಿಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಯಕ್ಷಗಾನಕ್ಕೆ ಅದರದೇ ಆದ ರೀತಿ ರಿವಾಜುಗಳಿದ್ರೂ ಎಲ್ಲವನ್ನ ಗಾಳಿಗೆ ತೂರಿ ವಿರೂಪಗೊಳಿಸ್ತಾ ಇರುವುದು ಯಕ್ಷಗಾನ ಪ್ರಿಯರಿಗೆ ನೋವುಂಟು ಮಾಡ್ತಾ ಇದೆ. ಯಕ್ಷಗಾನದ ಯಾವುದೇ ಮೂಲ ಪದ್ಧತಿಗಳು ಬೇಡವಾದಾಗ ಅದಕ್ಕೆ ಯಕ್ಷಗಾನ ಎಂಬುದಾಗಿ ಯಾಕೆ ಹೆಸರಿಡಬೇಕೆಂಬುದಾಗಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಮ್ಮ ಹುಡುಗರೆಲ್ಲ ಅವರ ಹಿಂದೆ ಹಾಡುಗಾರಿಕೆಯಲ್ಲಿ ರಾಗವನ್ನು ತಂದು ಹೇಳೋದು ನಮ್ಮಲ್ಲಿ ಛಂದೋಬದ್ಧವಾದ ರಚನೆ ಇರೋದು ಇದು ಶಾಸ್ತ್ರೀಯ. ನೀವು ಯಾವುದೇ ಶಾಸ್ತ್ರೀಯ ಮಾನದಲ್ಲಿ ನೋಡಿದ್ರು ಕೂಡ ಯಕ್ಷಗಾನದ ಪದ ಶಾಸ್ತ್ರೀಯ. ಗಜಮುಖದವಗೆ ಗಣಪಗೆ, ಗಜಮುಖ ಗಜಮುಖದವಗೆ ಗಣಪಗೆ, ನಾಲ್ಕು ವಿಷ್ಣು ಗಣ. ಅದು ನೀವು ಹಾಗೆ ಹಾಡಿದರೆ ಮಾತ್ರ ಗಜಮುಖದವಗೆ ಗಣಪಗೆ ಅಂತ ಹೇಳಿದ್ರೆ ಅದು ಶಾಸ್ತ್ರೀಯ ಅಲ್ಲ. ಎಂಥದೋ ಹೇಳು, ಎಂತ ಅವ್ರಿಗೆ ಹೇಗೆ ಕಾಣ್ತದೋ ಹಾಗೆ ಹೇಳು. ಹೀಗೆ ಮಾಡೋದ್ರಿಂದ ನಾವು ಯಕ್ಷಗಾನ ಅಂತ ಯಾಕೆ ಹೇಳ್ಬೇಕು? ಇದೇ ವೇಳೆ ನೂತನ ಯಕ್ಷಗಾನ ನಾಟ್ಯ ವಿದ್ಯಾರ್ಥಿಗಳಿಗೆ ನಾಟ್ಯ ಗುರುಗಳಾದ ಭಾಸ್ಕರ್ ಕೆ ಪಡುಬಿದ್ರೆ ಹಾಗೂ ಕೇಶವ ಕೆ ಅಮೇನ್ ನಾಟ್ಯಾಭ್ಯಾಸವನ್ನು ನಡೆಸಿದರು.